Good morning, everyone. On last class, we have studied already time and work, some problems. Now we are going to start our learn 7 or 8 marks. This is will be asked in 7 or 8 marks in your annual examination. This is one of the fixed question in your annual examination. In your annual examination, there is a 15 marks one question. It will be divided into two parts. One is 7 and another one is 8. It will ask 7 or 8 marks. First one, A or B. If they ask in 19 questions, they ask A one question, another one is B question like this. We are going to check this problem. How we can solve this problem. So A and B, already we learnt how to solve these type of problems. Once again, we are going to learn whole procedure of this problem. Let's see the problem. A and B can do a piece of work in 18 days. A and B can do a piece of work in 18 days. A matta B anore en martarappa andre ibru seri ond kelasavanna 18 tasnolo martara. Ond kelasavanna 18 tasnolo martara. Then B and C can do it in 24 days, 24 hours. But B matta C anare en martarappa andra adha kelasa en martara 24 tasalu mugistara anna ond divasa. Next A and C in 36 days same adha kelasa matta A matta C madra divasa agutta 36 tasne martara divasa 36 tasalu martara. How long will each of them take to do it separately? Separately madadakka ಎಷ್ಟು ಟೈಮ್ ತಗೊಂತಾರ ಅಂದ್ರೆ ಎ ಒಬ್ಬನ ಆದ್ರೆ ಆ ಕೆಲಸವನ್ನ ಎಷ್ಟು ದಿವಸ ಮುಗಿಸ್ತಾನ, ಬಿ ಒಬ್ಬನ ಆದ್ರೆ ಅಂದ್ರೆ ಆ ಕೆಲಸವನ್ನ ಎಷ್ಟು ದಿವಸ ಮುಗಿಸ್ತಾನ, ಸಿ ಒಬ್ಬನ ಆದ್ರೆ ಆ ಕೆಲಸ ಎಷ್ಟು ದಿವಸ ಮುಗಿಸ್ತಾನ ಅಂತ ಕೇಳೋಣ. ಸೊ ಈ ಟೈಪ್ ಪ್ರಾಬ್ಲಮ್ ಆಲ್ಮೋಸ್ಟ್ ಫಿಕ್ಸ್ ಇರ್ತಾವ, ಅದಕ್ಕೋಸ್ಕರ ಅವ್ರು ಏನು ಮಾಡ್ಬೋದು, ಎ ದಷ್ಟ ವರ್ಕ್ ಕೇಳ್ಬೋದು, ಬಿ ದರ್ ಕೇಳ್ಬೋದು, ಸಿ ದರ್ ಕೇಳ್ಬೋದು, ಅಥವಾ ಏನು ಮಾಡ್ಬೋದು ಎ ಬಿ ಸಿದ ವರ್ಕ್ ಕೇಳ್ಬೋದು. ಮೊನ್ನೆ ಹೋದ ಕ್ಲಾಸ್ ಒಳಗೆ ಏನು ಮಾಡ್ರಿ, ಎ ಬಿ ಸಿ ವರ್ಕ್ ಹೆಂಗೆ ಕೊಟ್ರ ಬಿಡಿಸೋದು ಗೊತ್ತಾಗೈತಿ. ಇವಾಗ ಏನು ಮಾಡಿರಪ್ಪ ಅಂದ್ರೆ ಎ ಬಿ ಸಿ ಸಪ್ರೇಟ್ ಆಗಿ ಮಾಡಿದ್ರೆ ಎಷ್ಟು ದಿವಸ ಒಳಗೆ ವರ್ಕ್ ಇತ್ತು ಚೆಕ್ ಮಾಡ್ರಿ. ಸೊ ಫಸ್ಟ್ಗೆ ಈ ರೀತಿ ಕೊಟ್ಟ ನಾವು ಏನು ಮಾಡ್ಕೋಬೇಕ್ರಿ, ಸೊ ಎ ಆ್ಯಂಡ್ ಬಿ ಅಂದ್ರೆ ಹೆಂಗೆ ಬರಿಬೇಕು ನಾವು, ಎ ಪ್ಲಸ್ ಬೀಸ್ ಏನು ಹೇಳಿರಲಿ 18 ಅವರ್ಸ್ ಅಂದ್ರೆ ಒನ್ ಅವರ್ ವರ್ಕ್ ಈಸ್ ಏನು ಕೊಡ್ಬೋದು ರೀ, ಒನ್ ಬೈ ಏಯ್ಟೀನ್ ಅಂದ್ರೆ ಇನ್ನೂರು ತೊಗೊಳ್ರಿ ಅಂತ ಹೇಳೀನಿ. ಇಕ್ವೇಷನ್ ಒನ್. ನೆಕ್ಸ್ಟ್ ಬಿ ಆ್ಯಂಡ್ ಸಿ, ಬಿ ಪ್ಲಸ್ ಸಿ ಇಸ್ ವರ್ಕ್, ಒನ್ ಅವರ್ ವರ್ಕ್ ಇ ಎಷ್ಟಾಗುತ್ತೆ ರೀ, 1/24 ಅಂದ್ರೆ 24 ಕೊಟ್ರ 1/24 ಅವರ್ಸ್. ನೆಕ್ಸ್ಟ್ ಥರ್ಡ್ ಒನ್ ಏನಾಯ್ತು ರೀ, ಎ ಆ್ಯಂಡ್ ಸಿ 36 ಡೇಸ್ ಅಥವಾ 36 ಅವರ್ಸ್, ಎ ಆ್ಯಂಡ್ ಸಿ ಇಸ್ 1 hour work is ಎಷ್ಟು ರೀ, 1/36 ಒನ್ ಬೈ ತರ್ಟಿ ಸಿಕ್ಸ್ ಅವರ್ಸ್ ಡಿಸ್ಟ್ರಿಬ್ಯೂಷನ್ ಟೂ. ಇಸ್ ನಮಗೇನು ಬೇಕೀಗ, ಎದು ಬೇಕು, ಬಿ ಬೇಕು, ಸಿ ಬೇಕು, ಸಪ್ರೇಟಾಗಿ ಬೇಕು. ಈಗ ಏನು ಮಾಡಿಬಿಡ್ರಿ, ಫಸ್ಟಿಗೆ ವಸ್ತು ಕೂಡಿಸಿಬಿಡ್ರಿ. ಅವಾಗ ಏನು ಸಿಗುತ್ತೆ ನಮ್ಗೆ, ಎ ಬಿ ಸಿ ಸಿಗುತ್ತಾ, ಎ ಬಿ ಸಿ ಸಿಕ್ಕ ನಂತರ ಎ ಬಿ ಕಳೆದ್ರೆ ಏನು ಸಿಗ್ತೈತಿ, ಸಿ ಸಿಗುತ್ತಾ, ಬಿ ಸಿ ಕಳೆದ್ರೆ ಏನು ಸಿಗುತ್ತೆ ನಮ್ಗೆ, ಎ ಬಿ ಸಿ ಒಳಗೆ ಬಿ ಸಿ ಕಳೆದ್ರೆ ಎ ಸಿಗುತ್ತಾ, ಎ ಬಿ ಸಿ ಒಳಗೆ ಎ ಸಿ ಕಳೆದ್ರೆ ಏನು ಸಿಗುತ್ತಾ, ಏನು ಸಿಗುತ್ತಪ್ಪ, ಎ ಸಿ ಕಳೆದ್ರೆ ಬಿ ಸಿಗುತ್ತಾ, ಚೆಕ್ ಮಾಡ್ಕೊಂಡು ತೊಗೊಂಬರ್ರಿ. ಸೊ ಫಸ್ಟ್ನೇದು ಕೂಡಿಸ್ಬೇಕು ಮೂರು ಇಕ್ವೇಷನ್. ಈಗ ಎಲ್ ಎಚ್ ಎಸ್ ಏನೈತೆ ನೋಡ್ರಿ, ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ, ಎ ಪ್ಲಸ್ ಸಿ ನೋಡ್ರಿ, ಎ ಪ್ಲಸ್ ಬಿ, ನೆಕ್ಸ್ಟ್ ಪ್ಲಸ್ ಬಿ ಪ್ಲಸ್ ಸಿ, ನೆಕ್ಸ್ಟ್ ಥರ್ಡ್ ಒನ್ ಎ ಪ್ಲಸ್ ಸಿ ಇಕ್ವಲ್ ಟು ಈ ಕಡೆ ನಾನು ಕೂಡಿಸ್ರಿ, 1/18 ಪ್ಲಸ್ 1/24 ಪ್ಲಸ್ 1/36 ಕೂಡಿಸ್ರಿ. ನೋಡಿ ಇಲ್ಲಿ ದಿಸ್ ವಿಲ್ ಬಿ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಸಿ. ಬಕೆಟನ್ನು ಹೊರ ಮಾಡ್ಕೊಂಡಿವ್ರು, ಅಥವಾ ಬಕೆಟಿಂದ ಹೊರ ತೊಗೊಂಡ್ವಿ, ಎ ಎ ಪ್ಲಸ್ ಬಿ ಪ್ಲಸ್ ಬಿ, ಬಿ ಕ ಬಿ, ಸಿ ಕ ಸಿ. ಸೊ ಈಕ್ವಲ್ ಟು ಹಿಂಗೈತೆ ಎಲ್ಲ ಬ್ರಾಕೆಟ್ ಓಪನ್ ಮಾಡಿದಾಗ. ಎಲ್ ಸಿ ಎಮ್ ತೆಗಿರಿ, 18 24 36 ಎಲ್ ಸಿ ಎಮ್ ತೆಗಿರಿ, 18 24 36 ಲುಕೆಟಿಯ 18
24, 36. Nuri, 2 lagi kati, 2 barat, dan lalu 6 dua lalu, 6 mulai 18, 6 nakal 24, 6 arle 34 next. 2, 3, 2 3 za, 2 2 za, 2 3 za. So, look at here, same here. 3, 3 1 za, 2, next. 2, 2 1 za. Next, 6 2 za, 12, 12 3 za, 36, 36 2 za. 72. Our answer is 6 into 2 into 3 into 2 equal to 72. So LCM will be 72. 72. So 18 4 is 72. 24 3 is 72. 36 2 is 72. So 1 4 is 4 plus 1 3 is 3 plus 1 2 is 2. Then look at here. What will be our next step is adding LHS terms. Look at here. A plus A means 2A plus B. Therefore, it will be B plus B means 2B. Another one is here. C. It means 2C equal to 2C is equal to. So 4 plus 3, 7. 7 plus 2, 9. It will be 9 divided by 72. Simplify this. 9 1 za, 9 8 za. This will become 1 by 8. 1 by 8. We want only ABC's work. Therefore, to get common, A plus B plus C is equal to 1 by 8. We want ABC, therefore, A plus B plus C, then when 2 become RHS, 2 will become into RHS, it will become, if you multiply, it will become divided by, therefore, 1 by 8 into 2, 16. Therefore, A plus B plus C, ABC is work in 1 hour. Work is ABC is 1 hour. Work is 1 by 16. Therefore, ABC, if ABC can do it together, ABC do it together, it will finish. A and B and C do it, will be finish. This work in 16 hours. Now they ask to do it separately. Separately means if you want A's work only, then what we do? Namge A's work ashta bekpa andre em madkorile. First ge A plus B plus C's work. A plus B plus C's work minus. Namge em beku A beku. A bitra namge ulidideno BC. So BC work eshta antu check madkori. B and C work, extra 24. Ilem minus B plus C work and kakombidri. So A plus B plus C, extra 3. A plus B plus C work is 1 by 16 minus B plus C work, extra 3. B plus C work is 24. 1 by 20. Not really. Minus B cancel, minus C cancel. It will become A's work only. A's work can only 16 and 24 LCM degree. 16, 24, 8, 8 2 is 8, 3 is, there is no other simplification. 2, 3 is 6, 6, 8 is 56, 6, 8 is 64, 8 2 is 16, 16, 3 is 48, 2, 3 is 6, 6, 8 is 48. Next, look at here. 16, 3 is 48. 16, 3 is 48. 24, 2 is 48. 24, 2 is 48. 3 minus 3, 1 is 3 minus 2, it will become 1 by 48. Therefore, A can do it alone, single.
In how many hours? In 48 hours. 48 hours. Understand it, right? Or any other quarter first game, what now? ABC work can it go back? Amele madak paandra ye work kedra okay b work kedra b work kandid ko c work kandid kore ee a work kandid kondi nanu next time madak hogna iga c work kandid konna b work new homework madri c work hang kandid kon paandra wicket here first ye ada problem kodru university adin kelre a plus b can do it a piece of work in 18 hours a matte b en madadanpa 18 task nog on kelsa mugustara b matte c brisere madtara 24 task olu mugustara c matte a kudes disoga s task olu 36 task ne mugustara ಬಟ್ ನಮಗೆ ಏನು ಬೇಕು ಎ ಒಬ್ಬಂಗ ಕೆಲಸ ಕೊಟ್ರ ಆ ಕೆಲಸ ಎ ಒಬ್ಬಂಗ ಕೊಟ್ರ ಅಥವಾ ಬಿ ಒಬ್ಬಂಗ ಕೊಟ್ರ ಸಿ ಒಬ್ಬಂಗ ಕೊಟ್ರ ಎಷ್ಟು ದಿವಸ ಒಳಗೆ ಮುಗಿಸ್ತಾರ ಅಂತ ಕೇಳ ಅದಕ್ಕೋಸ್ಕರ ಅದು ಎಷ್ಟು ದಿವಸ ಆಗ್ಬೋದು ಅಥವಾ ತಾಸು ಆಗ್ಬೋದು ನಾವು ನೋಡ್ರಿ ಅವರು ತಾಸು ಕೊಟ್ರಂದ್ಮೇಲೆ ಹವರ್ ಕೊಟ್ರಂದ್ಮೇಲೆ ಹವರ್ ಒಳಗೆ ತೋಗಬೇಕಾಗಿದೆ ಸೊ ಎ ಪ್ಲಸ್ ಬಿ ಇಸ್ ಒನ್ ಅವರ್ ವರ್ಕ್ ಎ ಮತ್ತು ಬಿ ಅನ್ನು ಒನ್ ಒಂದು ಒನ್ ತಾಸು ಎಷ್ಟು ಮಾಡ್ತಾರಪ್ಪ ಅಂದ್ರೆ 1/18 ಹವರ್ಸ್ ವರ್ಕ್ ನೆಕ್ಸ್ಟ್ ಬಿ ಪ್ಲಸ್ ಸಿ ಏನಪ್ಪ 1/24 ಸಿ ಪ್ಲಸ್ ಎ ಪ್ಲಸ್ ಸಿ ಎಷ್ಟು ಬರ್ತಾ 1/36 ಈಗ ಏನು ಮಾಡ್ರಿ ಎಲ್ ಎಚ್ ಎಸ್ ಒನ್ ಕಡೆ ಆರ್ ಎಚ್ ಎಸ್ ಒನ್ ಕಡೆ ಅದಾವ ಸೊ ಎಲ್ ಎಚ್ ಎಸ್ ಅಷ್ಟು ಕೊಡಿಸ್ರಿ ಎ ಬಿ ಬಿ ಸಿ ಎ ಸಿ ಈಸ್ ಈಕ್ವಲ್ ಟು ಈ ಕಡೆ 1/18 ಪ್ಲಸ್ 1/24 ಪ್ಲಸ್ 1/36 ಎ ಪ್ಲಸ್ ಬಿ ಪ್ಲಸ್ ಸಿ ಅಥವಾ ಎ ಬಿ ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಪ್ಲಸ್ ಸಿ ಈಕ್ವಲ್ ಟು ಎಲ್ ಸಿ ಎಮ್ ತೆಗೆದ್ರೆ 72 ಬರ್ತಾ ಆಲ್ರೆಡಿ ನೀವು ನೋಡಿರಿ 72 ಅನ್ನ ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಆಫ್ಟರ್ ಸಿಂಪ್ಲಿಫಿಕೇಶನ್ ಇಟ್ ವಿಲ್ ಬಿಕಮ್ 9/72 ಈಗ ನೋಡ್ರಿ ಎಲ್ ಎಚ್ ಎಸ್ ಕಡೆ ಸೊ ಆಲ್ ಆರ್ ಆಲ್ರೆಡಿ ನಾವು ಏನು ಮಾಡಿವಿ ಕೂಡಿಸಿವಿ ಎ ಮತ್ತು ಎ ಅಂದ್ರೆ 2A ಬಿ ಮತ್ತು ಬಿ ಅಂದ್ರೆ 2B ಸಿ ಮತ್ತು ಸಿ ಅಂದ್ರೆ 2C ನಮಗೇನು ಬೇಕು ಎ ಬಿ ಸಿ ವರ್ಕ್ ಬೇಕಾದಗೋಸ್ಕರ ಏನು ಮಾಡ್ತೀವಿ ನಾವಿಲ್ಲಿ 2 ಅನ್ನ ಕಾಮನ್ ತೆಗಿತೀವಿ ಆಫ್ಟರ್ ಗೆಟಿಂಗ್ ಕಾಮನ್ 2 ಆರ್ ಆಫ್ಟರ್ ಟೇಕಿಂಗ್ ಕಾಮನ್ 2 ದೆನ್ ಇಟ್ ವಿಲ್ ಬಿಕಮ್ 2 ಎ ಬಿ ಸಿ ಈಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ವಿಲ್ ಬಿಕಮ್ 1/8 ಲೆಟ್ ಅಸ್ ಲುಕ್ ಎಟ್ ಹಿಯರ್ ಸೊ 2 ಏನಪ್ಪ ಎಲ್ ಎಚ್ ಎಸ್ ಕಡೆ ಮಲ್ಟಿಪಲ್ ಐತಿ ಆ ಕಡೆ ಹೋದ್ರೆ ಏನಪ್ಪ ಅಂದ್ರೆ ಅಥವಾ ಆರ್ ಎಸ್ ಕಡೆ ಹೋದ್ರೆ ಅಂತ ಡಿವೈಡ್ ಆಗುತ್ತೆ ಸೊ 1/8 ಇಂಟು 2 ಈಸ್ ಈಕ್ವಲ್ ಟು 1/16 ಸೊ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಒನ್ ಅವರ್ ವರ್ಕ್ ಈಸ್ 1/16 ಐತಿ ಸೊ ಎ ಪ್ಲಸ್ ಬಿ ಪ್ಲಸ್ ವರ್ಕ್ ಫಿನಿಶ್ ಎಷ್ಟು ದಿವಸ ಎಷ್ಟು ತಾಸು ಒಳಗೆ ಮಾಡಿದಪ್ಪ ಅಂದ್ರೆ ಟೋಟಲ್ ಎಷ್ಟು ರೀ 16 hours ಎ ಮತ್ತು ಬಿ ಮತ್ತು ಸಿ ಈ ಮೂರು ಮಂದಿ ಸೇರಿ ಅದೇ ಕೆಲಸ ಒಂದು ಎಷ್ಟು ಎಷ್ಟು ತಾಸೊಳಗೆ ಮುಗಿಸ್ತಾರೆ 16 ತಾಸೊಳಗೆ ಮುಗಿಸ್ತಾರೆ ನಮಗೇನು ಬೇಕಪ್ಪ ಈಗ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಬಿಡ್ರಿ ನಮ್ಗೆ ಬೇಕಾಗಿಲ್ಲ ನಮ್ಗೇನು ಬೇಕು ಎದ್ ವರ್ಕ್ ಅಷ್ಟೇ ಬೇಕು ಅವಾಗ ಏನು ಮಾಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಒಳಗೆ ನೋಡಿರಿ ಎ ಬಿ ಸಿ ಕಳೆದ್ಬಿಟ್ರೆ ಏನು ಹೋಗ್ತೈತಿ ನಮಗಿಲ್ಲಿ ಎ ಅಷ್ಟೇ ಹೋಗ್ತೈತಿ ಅಂದ್ರೆ ನಮಗೆ ಏದು ಕೆಲಸ ಸಿಕ್ಬಿಡ್ತು ಅದಕ್ಕೋಸ್ಕರ ಏನು ಮಾಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಒಳಗೆ ಏನು ಮಾಡ್ಕೊಂಬಿಡ್ರಿ ಬಿ ಸಿ ಕಳ್ಕೊಂಬಿಡ್ರಿ ಬಿ ಸಿ ಕಳ್ಕೊಂಬಿಡ್ರಿ ಸೊ 1/16 - 1/24 ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ 1/48 ಅವರ್ಸ್ ಅಂದ್ರೆ ಎ ಒಬ್ಬನ ಕೆಲಸ ಮಾಡೋಕ್ಕಾಗ ನೋಡಿ ಎಷ್ಟು ತಾಸು ಮುಗಿಸ್ತಾನೆ 48 ತಾಸೊಳಗೆ ಮುಗಿಸ್ತಾನೆ ನಮಗೆ ಎ ಬಿ ಬೇಕಪ್ಪ ಬಿ ವರ್ಕ್ ಮಾಡಿರಿ ನಾನು ಸೀದ್ ಕಲಿಸ್ತೀನಿ ಸೊ ನೋಡಿರಿ ಸೀದ್ ವರ್ಕ್ ಹೆಂಗೆ ಕಂಡಿಡ್ತೀವಿ ಸೀದ್ ವರ್ಕ್ ಸಿ ಆ ಕೆಲಸವನ್ನು ಎಷ್ಟು ತಾಸಿನೊಳಗೆ ಅಥವಾ ಎಷ್ಟು ದಿನದೊಳಗೆ ಮುಗಿಸ್ತಾನ ಲುಕ್ ಎಟ್ ಹಿಯರ್ ಸೀದ್ ಸೊ ಫಸ್ಟಿಗೆ ಏನು ಮಾಡ್ಕೊ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಇದು ಟೋಟಲ್ ವರ್ಕ್ ಒಳಗೆ ಸಿ ಅಷ್ಟೇ ಬೇಕು ಸಿ ಅಂದ್ರೆ ಉಳಿದಿರೋದೇನು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಕಳ್ಕೊಂಬಿಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟೈತಪ್ಪ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ 1/16 ನಮಗೇನು ಬೇಕೀಗ ನೆಕ್ಸ್ಟು ಎ ಪ್ಲಸ್ ಬಿ ಎ ಪ್ಲಸ್ ಬಿ ವರ್ಕ್ ಎಷ್ಟೈತೆ ನೋಡ್ರಿ ಎ ಪ್ಲಸ್ ಬಿ ಅಥವಾ ಎ ಮತ್ತು ಬಿ ವರ್ಕ್ ಎಷ್ಟೈತೆ 1/18 - 1/18 ನೋಡ್ರಿ ಎಲ್ ಸಿ ಎಮ್ ತೆಗೀರಿ 16 and 18 ಅದು 16 18 3 8s - 3 9s ಅಲ್ಲ 2 8s - 2 9s ನೆಕ್ಸ್ಟ್ 2 4s - 9 2 2s - 9 2 1s - 9 3 3s - 3 1s ಲುಕ್ ಎಟ್ ಹಿಯರ್ 2 2s - 4 4 2s - 6 6 2s - 12 12 2 12 3s - 48 144 16 9s - 144 18 8s - 144 1 × 9 - 9 - 1 × 8 it will become 1/144 therefore c can do it work
alone single ಎಷ್ಟು ಸ್ಲೋ ಮಾಡಬಹುದು ಅಂದ್ರೆ ಇನ್ 144 hours ಟೋಟಲ್ ಎಷ್ಟು ಮಾರ್ಕ್ಸ್ ಇಪ್ಪ ಅಂದ್ರೆ 8 ಮಾರ್ಕ್ಸಿಗೆ ಈ ಲೆಕ್ಕವನ್ನು ನಿಮ್ಗೆ ಎನ್ನುವಲ್ ಎಕ್ಸಾಮ್ ಒಳಗೆ ಕೇಳ್ತಾರೆ. ಅದಕ್ಕೋಸ್ಕರ ಏನು ಮಾಡ್ರಿ ಅಂದ್ರೆ ಈ ರೀತಿ ಪ್ರಾಬ್ಲಮ್ಸನ್ನು ನೀವು ವರ್ಕ್ ಮಾಡಿರಿ, ವಿಲ್ ಗೆಟ್ ಆರ್ ವಿಲ್ ಸ್ಕೋರ್ ಮೋರ್ ಇನ್ ದಿಸ್ ಚಾಪ್ಟರ್ ಆರ್ ಇನ್ ದಿಸ್ ಸಿ. ದಿಸ್ ವಿಲ್ ಬಿ ಫಿಕ್ಸ್ಡ್ ಕ್ವಶನ್ ಇನ್ ಯುವರ್ ಎನ್ಯುವಲ್ ಎಕ್ಸಾಮಿನೇಷನ್. ದೇರ್ ಫೋರ್ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ಮೋರ್ ದ್ಯಾನ್ ಆರ್ ಅದರ್ ದ್ಯಾನ್ ದ್ಯಾಟ್ ಆಫ್ ದಿಸ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ದಿಸ್ ಟೈಪ್ ಆಫ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಡಿ ಇಫ್ ಒನ್ ಮ್ಯಾನ್ ಟೂ ವುಮನ್ ತ್ರೀ ಬಾಯ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್, ದೆನ್ ಟೂ ಮ್ಯಾನ್ ಟೂ ವುಮನ್ ತ್ರೀ ಗರ್ಲ್ಸ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಸಮ್ ಡೇ, ದೆನ್ ಹೌ ವಿಲ್ ಬಿ ಆರ್ ದೆನ್ ಹೌ ಮೆನಿ ಟೈಮ್ಸ್ ಆರ್ ಸಿಕ್ಸ್ ಮ್ಯಾನ್ ಸಿಕ್ಸ್ ವುಮನ್ ಸಿಕ್ಸ್ ಬಾಯ್ಸ್ ಕ್ಯಾನ್ ಡೂ ಇಟ್ ವರ್ಕ್ ಹೌ ಮೆನಿ ಡೇಸ್. ದಿಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ವಿ ವಿಲ್ ಸ್ಟಡಿ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್.